ಸಂಜೆ ವೇಳೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು, ಲೈಟ್ ಆಗಿರಬೇಕು, ಜೊತೆಗೆ ಹೆಲ್ದಿಯಾಗೂ ಇರಬೇಕು ಅಂತ ಇಷ್ಟಪಡೋರು ಈ ರೀತಿಯಾಗಿ ಒಂದ್ಸಲ ಮಖಾನ ಚಾಟ್ನ ಮಾಡಿ ನೋಡಿ. ಅಂದರೆ ತಾರೆ ಹೂವಿನ ಬೀಜ ಉಪಯೋಗಿಸಿ ಮಾಡಿರುವಂತಹ ಚಾಟ್ಸ್ ತುಂಬಾ ಹೆಲ್ದಿಯಾಗಿರುತ್ತೆ. ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಆಗಿದೆ ಇದನ್ನು ಮಾಡೋದೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 150 ಗ್ರಾಮ್ ಆಗುವಷ್ಟು ಮಖಾನ ಸೀಡ್ಸ್ ಅಥವಾ ತಾವರೆ ಹೂವಿನ ಬೀಜ, ಇದನ್ನು ಲೋಟಸ್ ಸೀಡ್ಸ್ ಅಂತಲೂ ಸಹ ಕರೀತಾರೆ, ಇದನ್ನು 150 ಗ್ರಾಮ್ ಆಗುವಷ್ಟು ಹಾಕ್ಕೊಂಡು ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಗರಿಗರಿಯಾಗಿ ಆಗಬೇಕು. ಅಂದರೆ ನಾವು ಪಾಪ್ಕಾರ್ನ್ ಎಲ್ಲ ಅಮ್ಕಿದ್ರೆ ಹೇಗೆ ಪುಡಿ ಪುಡಿ ಆಗುತ್ತೆ ಆ ರೀತಿಯಾಗಿ ಆಗೋವರೆಗೂ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಲೋಟಸ್ ಸೀಡ್ಸ್ ನಿಮಗೆ ಸೂಪರ್ ಮಾರ್ಕೆಟ್ ಹಾಗೆ ಮಾಲ್ಗಳಲ್ಲಿ ಸಿಗುತ್ತೆ. ನೋಡಿ, ನಾನಿಲ್ಲಿ ಕಲರ್ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟು ಕಲರ್ ಬರೋದು ಬೇಡ ಅಂದರೆ ಸ್ವಲ್ಪ ಬೆಚ್ಚಗಾಗುತ್ತಲ್ಲ ಆ ಟೈಮಲ್ಲೇ ನೀವು ಇಳಿಸ್ಕೋಬೋದು. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಪಾಪ್ಕಾರ್ನ್ ರೀತಿ ಗರಿಗರಿಯಾಗಿ ಇರುತ್ತೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಬಿಸಿ ಇರುವಾಗಲೇ ಸ್ವಲ್ಪ ಇದನ್ನು ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ತೋರಿಸ್ತೀನಿ ಒಂದು ಯಾವ ರೀತಿಯಾಗಿ ಪುಡಿ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ಗರಿಗರಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಚಿಕ್ಕದಾಗಿರುವಂತಹ ಫಾರಂ ಟೊಮೆಟೊ ಅಥವಾ ಜ್ಯಾಮ್ ಟೊಮೆಟೊ ಅಂತ ಕರಿತೀವಲ್ಲ, ಅದನ್ನು ಹಾಕ್ಕೋಬೇಕು. ಇದರ ಜೊತೆಗೆ 1/2 ಕಪ್ ಆಗುವಷ್ಟು ಕ್ಯಾರೆಟ್ ತುರಿ ಮತ್ತು ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟ್ ಎರಡನ್ನು ಸಹ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪೂರ್ತಿ ತುರಿದು ಬಿಟ್ಟೇ ಹಾಕ್ಕೋಬೋದು. ನಂತರ ಚಿಕ್ಕದಾಗಿರುವಂತಹ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ 1/2 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಸೌತೆಕಾಯಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಗ್ರೀನ್ ಚಟ್ನಿ ಆಗಲಿ ಅಥವಾ ಸ್ವೀಟ್ ಚಟ್ನಿ ಆಗಲಿ ಯಾವುದನ್ನು ಬಳಸ್ಕೊಂಡಿಲ್ಲ. ಹಾಗಾಗಿ 1/2 ಟೀಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡು 1 ಟೀಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಈಗ 2 ಟೇಬಲ್ಸ್ಪೂನ್ ಆಗುವಷ್ಟು ಸೇವನ್ನ ಹಾಕ್ಕೋಬೇಕು. ಆ ಸೇವ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡೋ ಹಾಗಿದ್ರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟೂ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಬೇಕಿದ್ರೆ ಬ್ಲ್ಯಾಕ್ ಸಾಲ್ಟ್ ಆಗಲಿ ಅಥವಾ ಚಾಟ್ ಮಸಾಲ ಆಗಲಿ ಇದನ್ನು ಸಹ ಹಾಕ್ಕೋಬೋದು. ನಾನು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಅದು ಯಾವುದನ್ನು ಹಾಕ್ಕೊಂಡಿಲ್ಲ. ನೋಡಿ, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೇಸ್ಟಿ ಆಗಿರುವಂತಹ ಮಕ್ಕಾನ ಚಾಟ್ ಅಥವಾ ಮಕ್ಕಾನ ಬೇಲ್ ರೆಡಿ ಆಗುತ್ತೆ. ನೀವೇನಾದರೂ ಏನು ಮಾಡೋದು ಸಂಜೆ ಟೈಮ್ಗೆ ಅಂತ ಚಿಂತೆ ಮಾಡ್ತಾಯಿದ್ರೆ ಈ ರೀತಿಯಾಗಿ ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.